ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಅರವತ್ತು ಸಂಖ್ಯೆ ನೂರ ಹದಿನಾಲ್ಕು ಸೇನಾಧೀಶ್ವರ ಯಹುವನು ಇಂತೆನ್ನುತ್ತಾನೆ ನಾನು ಕಾರ್ಯ ಸಾಧಿಸುವ ದಿನದಲ್ಲಿ ಅವರು ನನಗೆ ಸ್ವಕೀಯ ಜನರಾಗಿರುವರು ಒಬ್ಬನು ತನ್ನನ್ನು ಸೇವಿಸುವ ಸ್ವಂತ ಮಗನನ್ನು ಕರುಣಿಸುವಂತೆ ನಾನು ಅವರನ್ನು ಕರುಣಿಸುವೆನು ಮಲಾಕಿ ಮೂರನೇ ಅಧ್ಯಾಯ ಹದಿನೇಳನೇ ವಚನ ಈ ಆಭರಣಗಳಲ್ಲಿ ಮೊದಲನೆಯವರು ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಆತನು ಯಹುವನು ಬೇರೆ ಆಭರಣಗಳು ಆತನ ಮಗನ ಸದೃಶ ರೂಪದಲ್ಲಿಯೇ ಕತ್ತರಿಸಲ್ಪಡಬೇಕು ಮತ್ತು ಹೊಳಪು ಹೊಂದಬೇಕು ಎಂದು ವ್ಯವಸ್ಥೆ ಮಾಡಿದ್ದಾರೆ ವಚನಗಳಲ್ಲಿ ಬರೆಯಲ್ಪಟ್ಟ ಪ್ರಕಾರ ನಾವು ಆತನ ನಿರ್ಮಾಣವಾಗಿದ್ದು ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಏಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು ಈ ಎಲ್ಲ ರತ್ನಗಳು ಆಭರಣಗಳನ್ನು ತಯಾರಿಸುವ ದೇವರಿಂದಲೇ ಕಂಡು ಹಿಡಿಯಲ್ಪಡಬೇಕು ಆತನಿಂದ ಕಂಡು ಹಿಡಿಯಲ್ಪಟ್ಟು ನಂತರ ಅವರನ್ನು ಮಹಾನ್ ಸಾಣೆ ಹಿಡಿಯುವವನಾದ ಯೇಸುವಿನ ಕೈಗೆ ಒಪ್ಪಿಸಲಾಗುವುದು ಆತನು ಅವರನ್ನು ಕತ್ತರಿಸಿ ಹೊಳಪು ನೀಡಿ ಅವರು ದೇವರ ರಾಜ್ಯದಲ್ಲಿ ಆತನೊಂದಿಗೆ ಪ್ರಜ್ವಲಿಸುವ ಭವ್ಯ ಕಾರ್ಯಕ್ಕೆ ಸಿದ್ಧ ಮಾಡುತ್ತಾನೆ ಅವರನ್ನು ಬಿಡುಗಡೆ ಮಾಡುವ ಅರ್ಥದಲ್ಲಿ ಈ ವರ್ಗದವರನ್ನು ಆತನು ಕಾಪಾಡಲಿಲ್ಲ ಯಾಕೆಂದರೆ ಅವರು ಈ ರೀತಿಯಾಗಿ ಕಾಪಾಡಲ್ಪಟ್ಟಿದ್ದರೆ ಈ ಕಷ್ಟದ ಸಮಯದ ಫಲಿತಾಂಶದ ಮಹಿಮೆಯಲ್ಲಿ ಪಾಲುಗಾರರಾಗಲು ಸಾಧ್ಯವಾಗುತ್ತಿರಲಿಲ್ಲ ಆತನು ಶಿರಸಾದ ಏಸುವೂ ಸಹ ಉಳಿಸಲಿಲ್ಲ ಆದರೆ ಅವರುಗಳು ಯಾವುದನ್ನು ಸಹಿಸಿಕೊಳ್ಳಬಹುದು ಅದರಿಂದಲೇ ಪ್ರಲೋಭನೆಗೊಳ್ಳಲು ಅನುಮತಿಸಿಲ್ಲ ಅವರ ಬಗ್ಗೆ ಆತನಿಗೆ ಆಸಕ್ತಿ ಇದೆ ಅನುಕಂಪ ಇದೆ ಹೀಗಾಗಿ ಅವರನ್ನು ಬಹಳ ಭಾರವಾದ ಶೋಧನೆಗಳಿಂದ ಕಾಪಾಡುತ್ತಾನೆ